ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾರೆ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ ಗೋಸ್ಕರ ಇರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಅಂತ ಏನು ತಿಳಿಸ್ತೇನೆ. ನಾವು ವಿಡಿಯೋ ಟಾಪಿಕ್ ಹೋಗೋಣ. ಮತ್ತೆ ಈಗ ನಾವು ವಿಡಿಯೋದಲ್ಲಿ ನೋಡೋದಾದ್ರೆ ಇನ್ನು ಟೀಮ್ ಇಂಡಿಯಾದವರು ಮತ್ತೆ ಸೌತ್ ಆಫ್ರಿಕಾ ಈಗ ಫೈನಲ್ ಮ್ಯಾಚ್ ನಡೀತಾ ಇದೆ. ಮತ್ತೆ ಇದ್ರ ಬಗ್ಗೆ ಅಪ್ಡೇಟ್ ಮಾಡೋದಾದ್ರೆ ಇದು ಟಾಸ್ ಕ್ರೂಷಿಯಲ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಎರಡು ತಂಡಗಳು ಕೂಡ ಸೂಪರ್ ಆದಂತ ಬೌಲಿಂಗ್ ಲೈನ್ ಅಪ್ ಅನ್ನು ಹೊಂದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಎರಡು ತಂಡಗಳು ಒಳ್ಳೆ ಬೌಲಿಂಗ್ ಲೈನ್ ಅಪ್ ಕಂಡಿದೆ. ಬ್ಯಾಟಿಂಗ್ ಅಲ್ಲಿ ಎರಡು ಟೀಮ್ ಕ್ವಶನ್ ಮಾರ್ಕ್ ಇರೋದು ಅಂತ ಹೇಳ್ಬೋದು. ಅದ್ರಲ್ಲಿ ನೋಡಿದ್ರೆ ಟೀಮ್ ಇಂಡಿಯಾ ಸ್ವಲ್ಪ ಮೇಲುಗಡೆ ಸಾಧಿಸಿದೆ ಅಂತ ಹೇಳ್ಬೋದು. ಅವ್ರ ಕಡೆ ನೋಡಿದ್ರೆ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳ್ಬೋದು. ಅವ್ರ ಕಡೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ನಮ್ ಕಡೆ ಕೆಲವು ಪ್ಲೇಯರ್ ಗಳು ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು. ಬ್ಯಾಟಿಂಗ್ ಅಲ್ಲಿ ಬೌಲಿಂಗ್ ಅಲ್ಲಿ ನೋಡಿದ್ರೆ ಎರಡು ತಂಡಗಳು ಕೂಡ ಬೆಸ್ಟ್ ಆಗಿ ಕಾಣ್ತಾ ಇದೆ. ಫೀಲ್ಡಿಂಗ್ ಅಲ್ಲಿ ನೋಡಿದ್ರೆ ಎರಡು ತಂಡಗಳು ಟೀಮ್ ಆಗಿ ಕಂಡು ಬಂದಿದೆ ಅಂತ ಹೇಳ್ಬೋದು. ಇಂಡಿಯಾ ಕೂಡ ಒಳ್ಳೆ ಫೀಲ್ಡಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ಕ್ಯಾಚಿಂಗ್ ಮತ್ತು ಫೀಲ್ಡಿಂಗ್ ಕೂಡ ಮಾಡಿದ್ದಾರೆ. ರನೌಟ್ ಗಳನ್ನ ಕೂಡ ಪಡ್ಕೊಳ್ಳಲು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಷ್ಟು ನೋಡಿದ್ರೆ ಇನ್ನು ಈ ಪಂದ್ಯಕ್ಕೆ ಮಳೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಮಳೆ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಮಳೆಯಲ್ಲಿ ಕ್ರೂಷಿಯಲ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಓವರ್ಸ್ ಗಳು ಕಟ್ ಆಗುವಂತಹ ಸಂಭವ ಕೂಡ ಇದೆ ಅಂತ ಹೇಳ್ಬೋದು. ನಮ್ಮ ಚೆನ್ನಾಗಿ ಹೊಸ ಮತ್ತೆ ನೆಕ್ಸ್ಟ್ ನೋಡಿದ್ರೆ ವಿರಾಟ್ ಕೊಹ್ಲಿ ಅವರು ಎಷ್ಟು ರನ್ ಗಳು ಹೊಡಿತಾರೆ ಅಂತ ಆಕಾರ ನೋಡ್ತಿದೆ. ಅವರು ಆಡುವ ಯಾವ ರೀತಿ ಆಡ್ತಾರೆ, ಆ ರೀತಿ ಟೀಮ್ ಇಂಡಿಯಾ ಗೆಲುವು ಸಾಧಿಸೋದಕ್ಕೆ ತುಂಬಾ ಹೆಚ್ಚು ಅನುವು ಮಾಡ್ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ವಿರಾಟ್ ಕೊಹ್ಲಿಯಿಂದ ಫೈನಲ್ ಅಲ್ಲಿ ಬಿಗ್ ರನ್ಸ್ ಗಳನ್ನ ಹೊಡೆದ್ರೆ ಟೀಮ್ ಇಂಡಿಯಾ ಕಂಫರ್ಟಬಲ್ ಆಗಿ ಗೆಲ್ಬಹುದು. ಮತ್ತೆ ಸೌತ್ ಆಫ್ರಿಕಾ ಕೂಡ ಚಾಲೆಂಜ್ ಆಗುತ್ತೆ ಅಂತ ಹೇಳ್ಬೋದು. ಆ ಬೌಲಿಂಗ್ ಮೇಲೆ ಟೀಮ್ ಇಂಡಿಯಾಗೆ ಸುಲಭ ಆಗ್ತಾ ಹೋಗುತ್ತೆ. ಮತ್ತೆ ವಿರಾಟ್ ಕೊಹ್ಲಿ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಮತ್ತೆ ರೋಹಿತ್ ಶರ್ಮಾ ಅವರು ಇವರಿಬ್ರು ಯಾವ ತರ ಬ್ಯಾಟಿಂಗ್ ಆಡ್ತಾರೆ, ಅವರು ಅದೇ ರೀತಿ ಟೀಮ್ ಇಂಡಿಯಾದವರು ವಿನ್ನಿಂಗ್ ಫಾಸ್ ಅಲ್ಲಿ ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು ಬೌಲಿಂಗ್ ನಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಎಲ್ಲ ಬೌಲರ್ಗಳು ಉತ್ತಮ ವಿಕೆಟ್ ಪಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಜಡೇಜ ಒಬ್ರು ಬಿಟ್ಟು ಇನ್ನು ಎಲ್ಲರೂ ಕೂಡ ವಿಕೆಟ್ ಪಡೆಯುವುದರಲ್ಲಿ ಯಶಸ್ವಿ ಆಗಿದ್ದಾರೆ. ಅಕ್ಷಯ್ ಮತ್ತೆ ಕುಲ್ದೀಪ್ ಕೂಡ ಬೆಂಕಿ ಫಾರ್ಮ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ ಅಶ್ದೀಪ್ ಸಿಂಗ್ ಮತ್ತೆ ಯಶ್ವಿನ್ ಬುಮ್ರಾ ಅವರು ಕೂಡ ಒಳ್ಳೆ ಲಯದಲ್ಲಿ ಕಾಣ್ತಿದ್ದಾರೆ. ಮತ್ತೆ ಆಲ್ರೌಂಡರ್ ಆಗಿ ಹಾರ್ದಿಕ್ ಪಾಂಡೆ ಅವರು ಕೂಡ ತುಂಬಾ ಒಳ್ಳೆ ದಾಳಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ ವೀಕ್ ಲಿಂಕ್ ಅಂತ ಇರೋದು ನೋಡೋದಾದ್ರೆ ಯಾರಪ್ಪ ಅಂತ ಅಂದ್ರೆ ಸೌತ್ ಆಫ್ರಿಕಾದನ್ನ ಸೋಸ್ಬೇಕು ಅಂದ್ರೆ ಅವ್ರನ್ನ ಬ್ಯಾಟಿಂಗ್ ನಲ್ಲಿ ಮಣೆ ಹಾಕ್ಬೇಕು ಅಂತ ಹೇಳ್ಬೋದು. ಮಂದೂಕ್ ಅಷ್ಟು ಬೌಲಿಂಗ್ ಮಾಡಿ ಅವ್ರನ್ನ ಮಟ್ಟ ಹಾಕಿದ್ರೆ ಟೀಮ್ ಇಂಡಿಯಾಗೆ ಉತ್ತಮವಾಗಿರುತ್ತೆ. ಮತ್ತೆ ಚೇಸಿಂಗ್ ಮಾಡೋರ್ಗೆ ಕೂಡ ಚೇಸಿಂಗ್ ಟೀಮ್ ಅಂತ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಅದರಿಂದ ಟೀಮ್ ಇಂಡಿಯಾದವರು ಚೇಸ್ ಮಾಡಿದ್ರೆ ಈ ಫೈನಲ್ ಅನ್ನು ಗೆಲ್ಲಬಹುದು. ಮತ್ತೆ ಕಪ್ ಕೂಡ ಗೆಲ್ಲಬಹುದು ಅಂತ ಹೇಳ್ಬೋದು. ಇನ್ನು ಇದು ಲಾಸ್ಟ್ ವರ್ಲ್ಡ್ ಕಪ್ ಆಗೈತೆ ರೋಹಿತ್ ಶರ್ಮಾ ಆಗಿ ಮತ್ತೆ ವಿರಾಟ್ ಕೊಹ್ಲಿ ಅವರಿಗೆ ಅಂತ ಹೇಳಲಾಗ್ತಿದೆ. ಮತ್ತೆ ಕಾರ್ನರ್ ಹೋಗ್ತಾ ಇದೆ. ಮತ್ತೆ ಅವರು ಎಂಡ್ ಮಾಡಿದ್ರು ಕಪ್ ಮುಖಾಂತರ ಅಥವಾ ರನ್ನರ್ ಅಪ್ ಆಗಿ